ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ನಾವು ಥೈರಾಯ್ಡ್ ಸಮಸ್ಯೆ ತುಂಬ ಇತ್ತೀಚೆಗೆ ತುಂಬ ಜಾಸ್ತಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಬಹಳಷ್ಟು ಜನರಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದಾಗಿ ಸ್ಥೂಲತೆ ಜಾಸ್ತಿ ಬರ್ತಾ ಇದೆ. ತುಂಬ ಜನ ದಪ್ಪಗಾಗ್ತಾ ಇರೋದೇನೆ ಈ ಥೈರಾಯ್ಡ್ ಸಮಸ್ಯೆಯಿಂದ. ಹಾಗಾಗಿ ಈ ಥೈರಾಯ್ಡ್ ಸಮಸ್ಯೆಯನ್ನು ಸುಲಭವಾಗಿ ನಿವಾರಣೆ ಮಾಡಿಕೊಳ್ಳೋಕ್ಕೆ ನಮ್ಮ ಸಸ್ಯಗಳಲ್ಲಿ ಕೂಡ ಪರಿಹಾರ ಇದೆ. ಔಷಧವನ್ನು ಜೀವನ ಪರ್ಯಂತ ತೆಗೆದುಕೊಳ್ಬೇಕು. ನಮ್ಮ ಸಸ್ಯವನ್ನು ನೀವು ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿ ಬಹಳ ಶೀಘ್ರವಾಗಿ ಥೈರಾಯ್ಡನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಇವತ್ತು ನಾವು ತಂದಿರತಕ್ಕಂತಹ ಸಸ್ಯ ಯಾವುದು ನೋಡಿ, ಇದು ಗಿರಿಕನ್ನಿಕಾ ಪುಷ್ಪ ಅಂತ ಹೇಳಿ ನಾವು ಪೂಜೆಗಳನ್ನು ಮಾಡುವಾಗ ಪತ್ರ ಪೂಜೆ ಪುಷ್ಪ ಪೂಜೆ ಎಲ್ಲ ಮಾಡ್ತೀವಲ್ವ, ಅದರಲ್ಲಿ ಗಿರಿಕನ್ನಿಕಾ ಪುಷ್ಪಂ ಸಮರ್ಪಯಾಮಿ ಅಂತ ಬರುತ್ತೆ. ಗಮನಿಸಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂತಹ ಹೂವುಗಳಿರ್ಬೋದು, ಪತ್ರಗಳಿರ್ಬೋದು, ಈ ಪತ್ರೆ ಪುಷ್ಪಗಳೆಲ್ಲದರಲ್ಲಿ ಕೂಡ ಔಷಧೀಯ ಗುಣಗಳು ಹೇರಳವಾಗಿರುತ್ತೆ ಅಂತ. ಅದರಲ್ಲಿ ಈ ಗಿರಿಕನ್ನಿಕಾ ಪುಷ್ಪವು ಕೂಡ ಒಂದು. ಇದನ್ನು ನಿಮಗೆ ಸುಲಭವಾಗಿ ಗೊತ್ತಾಗಬೇಕು ಅಂದರೆ ಶಂಖ ಪುಷ್ಪ ಅಂದರೆ ಎಲ್ರಿಗೂ ಗೊತ್ತಾಗೋಗುತ್ತೆ. ಗಿರಿಕನ್ನಿಕಾ ಪುಷ್ಪ ಅನ್ನೋದೇ ನಾವು ಮಕ್ಕಳಲ್ಲೆಲ್ಲ ಕೇಳಿ ಅಭ್ಯಾಸ ಇದ್ದಿದ್ದು. ಆದರೆ ಇತ್ತೀಚೆಗೆ ಇದು ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥದ್ದು ಶಂಖ ಪುಷ್ಪ ಅಂತ ಹೇಳಿ. ಇದರಲ್ಲಿ ಬಿಳಿ ಬಣ್ಣದ ಹೂವು ಇರ್ತಕ್ಕಂಥದ್ದು ಒಂದು ವಿಧ, ಇನ್ನೊಂದು ನೀಲಿ ಬಣ್ಣದ ಹೂವು. ಇದು ಸ್ವಲ್ಪ ನಾವು ತಂದು ತುಂಬ ಹೊತ್ತಾಗಿರೋದ್ರಿಂದ ಬಾಡಿ ಹೋಗಿದೆ, ಆದರೂ ಕೂಡ ನೋಡಿರ್ತೀರ ಗೊತ್ತಾಗತ್ತೆ ನೀಲಿ ಬಣ್ಣದ ಹೂವು ಇರ್ತಕ್ಕಂಥದ್ದು ಒಂದು. ಎರಡನ್ನು ಕೂಡ ನಾವು ಯಾವ್ದು ಸಿಕ್ಕಿದ್ರು ಔಷಧಕ್ಕೆ ಬಳಕೆ ಮಾಡ್ಕೋಬಹುದು. ಹೂವಿನಲ್ಲೂ ಔಷಧಿ ಇದೆ, ಪತ್ರೆಯಲ್ಲೂ ಔಷಧಿ ಇದೆ, ಬೇರಿನಲ್ಲೂ ಔಷಧಿ ಇದೆ, ಇದರ ಬೀಜದಲ್ಲೂ ಔಷಧಿ ಇದೆ, ಎಲ್ಲವೂ ಔಷಧಿಯುಕ್ತ. ಇವತ್ತು ನಾವು ಈಗ ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದು ಪತ್ರೆ ಮತ್ತು ಪುಷ್ಪ ಎಲ್ಲವನ್ನೂ ಹಾಕ್ಕೊಳ್ಳೋಣ. ಇದರಲ್ಲಿ ನಾವೊಂದು ಟೀ ರೂಪದಲ್ಲಿ ಮಾಡಿ ಸೇವನೆಯನ್ನು ಮಾಡೋದನ್ನು ನಾನು ತೋರಿಸ್ತೀನಿ. ಇದು ಕೇವಲ ಥೈರಾಯ್ಡ್ ಸಮಸ್ಯೆ ಅಷ್ಟೇ ಅಲ್ಲ, ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡುತ್ತೆ. ಅದೆಲ್ಲನೂ ತಿಳ್ಕೊಳ್ಳೋಣ, ಸ್ವಲ್ಪ ತಡೀರಿ. ಎಲ್ಲ ಇದನ್ನು ಚೂರು ಎಲೆಯೆಲ್ಲ ಬಿಡಿಸ್ಕೊಂಬಿಡೋಣ ಮೊದಲು. ಅಷ್ಟು ತನಕ ಒಲೆ ಹಚ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಂಡಿದ್ದೀವಿ. ಇದಕ್ಕೆ ಈ ಬಿಡಿಸಿದ ಪತ್ರೆಗಳು ಪುಷ್ಪಗಳು ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದ್ದಾಗ ಈ ಎಲೆಯಲ್ಲಿರೋ ಸಾರ ಎಲ್ಲ ನೀರಿಗೆ ಬರುತ್ತೆ, ಅದನ್ನು ಆಮೇಲೆ ಶೋಧಿಸ್ಕೊಳ್ತಕ್ಕಂಥದ್ದು. ಇಷ್ಟು ಸಾಕು. ಈ ಶಂಖ ಪುಷ್ಪದ ಎಲೆಯನ್ನು ಟೀ ರೂಪದಲ್ಲಾದ್ರೂ ಮಾಡ್ಕೊಂಡು ಕುಡೀರಿ. ಅದನ್ನು ಚೆನ್ನಾಗಿ ಜಜ್ಜಿ ರಸ ತೆಗೆದು ಆ ರಸಕ್ಕೆ ಸ್ವಲ್ಪ ಜೇನುತುಪ್ಪದ ಮಿಶ್ರಣವನ್ನು ಮಾಡಿಕೊಂಡಾದರೂ ಕೂಡ ಸೇವನೆ ಮಾಡಿ. ಹೇಗೆ ಸೇವನೆ ಮಾಡಿದ್ರೂ ಕೂಡ ಲಾಭ ಇದ್ದೇ ಇದೆ. ಇದನ್ನು ನಾವಿವತ್ತು ಮಾಡಿ ತೋರಿಸ್ತಾ ಇರೋದು ಥೈರಾಯ್ಡ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ. ಇದರ ಬಳಕೆಯಿಂದ ಸಾಕಷ್ಟು ಲಾಭ ಆಗುತ್ತೆ. ಒಂದೆರಡು ದಿವಸಕ್ಕೆ ಪ್ರಯೋಜನ ಆಗಲ್ಲ, ಸತತವಾಗಿ ಒಂದು 21 ದಿವಸ ಸೇವನೆ ಮಾಡಿ ನಂತರ ಪರೀಕ್ಷೆ ಮಾಡಿಕೊಳ್ಳಿ. ರಕ್ತ ಪರೀಕ್ಷೆ ಮಾಡಿಸಿದಾಗ ನಿಮ್ಮ ಥೈರಾಯ್ಡ್ ಸಮಸ್ಯೆ ಎಷ್ಟು ನಿಮಗೆ ಸರಿ ಹೋಗಿದೆ ಅನ್ನೋದು ಗೊತ್ತಾಗುವಂಥದ್ದು. ಮತ್ತೊಂದು ದೊಡ್ಡ ಒಂದು ಉಪಯೋಗ ಇದರಲ್ಲಿ ಏನಿದೆ ಅಂದರೆ ಆಂಗ್ಸೈಟಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಆಂಗ್ಸೈಟಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಜೊತೆಗೆ ಮನಸ್ಸನ್ನು ನಿರ್ಮಲವಾಗಿಟ್ಕೊಳ್ಳೋಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಮೆದುಳಿನಲ್ಲಿ ಇರ್ತಕ್ಕಂತಹ ನರಮಂಡಲ ಚುರುಕಾಗಿ ಕೆಲಸ ಮಾಡೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಮೆದುಳಿಗೆ ಒಂದು ಟಾನಿಕ್ ಅಂತಲೇ ಹೇಳ್ಬೋದು. ಈ ಕೆಲವು ಮಕ್ಕಳಿಗೆ IQ ಕಡಿಮೆ ಇರುತ್ತೆ. IQ ಕಡಿಮೆ ಇದ್ದಾಗ ಏನಾದರೂ ಕೂಡ ಹೇಳಿದಾಗ ಬೇರೆ ಮಕ್ಕಳಿಗೆ ಹೋಲಿಸಿದಾಗ ಅವರು ಬಹಳ ಬೇಗ ಅದನ್ನು ಮನನ ಮಾಡಿಕೊಳ್ಳುವಂತಹ ಶಕ್ತಿ ಕೆಲವು ಮಕ್ಕಳಲ್ಲಿ ಕಡಿಮೆ ಇರುತ್ತೆ. ಸ್ಕೂಲಲ್ಲಿ ಒಂದು 30 ಮಕ್ಕಳಿದ್ದಾರೆ ಅಂದರೆ ಒಂದು 2 ಮಕ್ಕಳು ಸ್ವಲ್ಪ ನಿಧಾನವಾಗಿ ಕಲಿಯುವಂತಹ ಮಕ್ಕಳಿರ್ತಾರೆ. ಸ್ಲೋ ಲರ್ನರ್ ಅಂತ ಹೇಳಿ ಡೈರಿಗಳಲ್ಲಿ ಸುಮಾರು ಜನ ಬರೆಸಿ ಕಳಿಸಿರ್ತಾರೆ. ಬಂದು ಆ ಪೇರೆಂಟ್ಸು ನಮ್ಮ ಹತ್ರ ಓಡಾಡ್ತಾರೆ, ನಮ್ಮ ಮಗುಗೆ ಏನು ಹೇಳಿದ್ರು ಬೇಗ ಅರ್ಥ ಆಗಲ್ಲ, ಕೆಲವೊಮ್ಮೆ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ. ಹಾಗಾಗಿ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸ್ಕೋಬೇಕು, ಮನನ ಶಕ್ತಿಯನ್ನು ವೃದ್ಧಿಸ್ಕೋಬೇಕು, ನರಮಂಡಲವೂ ಚುರುಕಾಗಿ ಕೆಲಸ ಮಾಡಬೇಕು, IQ ಕೂಡ ಜಾಸ್ತಿ ಆಗಬೇಕು. ಇವೆಲ್ಲಕ್ಕೂ ಕೂಡ ಒಂದೇ ಔಷಧ ಶಂಖ ಪುಷ್ಪ. ಹಾಗಾಗಿ ಮೆದುಳು ಚುರುಕಾಗಿ ಕೆಲಸ ಮಾಡೋದಕ್ಕೆ ಮತ್ತು ನರಮಂಡಲದಲ್ಲಿರ್ತಕ್ಕಂತಹ ನರಗಳ ದುರ್ಬಲತೆಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ಶಂಖ ಪುಷ್ಪ ಅಥವಾ ಗಿರಿಕನ್ನಿಕಾ ಪುಷ್ಪದಲ್ಲಿ
ಔಷಧಿ ಇರ್ತಕ್ಕಂಥದ್ದು. ಇಷ್ಟೇ ಅಲ್ಲ, ಪುರುಷರಲ್ಲಿ ಬರ್ತಕ್ಕಂತಹ ವೀರ್ಯಾಣುಗಳ ಕೊರತೆ ಇದ್ದಾಗಲೂ ಕೂಡ ಇದೇ ಗಿಡದಿಂದ ಸಹಾಯ ಸಿಗತ್ತೆ. ಇದರ ಬೇರಿನಲ್ಲಿ ಒಂದು ಔಷಧಿಯನ್ನ ಮಾಡೋದಕ್ಕೆ ಅದರಲ್ಲಿ ಕೂಡ ಬರುತ್ತೆ. ಮುಂದೆ ಯಾವಾಗಲಾರೋ ಅದನ್ನು ಕೂಡ ತೋರಿಸಿಕೊಡೋಣ. ಆದರೆ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಮಕ್ಕಳಿಗೆ ಸಹಾಯಕವಾಗುವಂಥದ್ದು, ಥೈರಾಯ್ಡ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸಹಾಯಕವಾಗ್ತಕ್ಕಂಥದ್ದು, ಮತ್ತು ತುಂಬ ಯಾವಾಗಲೂ ಕೂಡ ಚಿಂತೆ ಮಾಡಿ 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 ಮೆದುಳು ಒಂದು ರೀತಿ ಬಹಳ ಒಂದು ರೀತಿ ಸಮಸ್ಯೆಯಿಂದಾಗಿ ಮೆದುಳಿನ ಸಮಸ್ಯೆಯಿಂದಾಗಿಯೇ ಅನೇಕ ರೀತಿಯ ಸಮಸ್ಯೆಗಳು ಬರ್ತಕ್ಕಂಥದ್ದು, ತಲೆಯಲ್ಲಿ ತಿರುಗುವಿಕೆ ಬರ್ತಕ್ಕಂಥದ್ದು, ಇದೆಲ್ಲವನ್ನು ನಿವಾರಿಸ್ಕೊಳ್ಳೋದಕ್ಕೆ ಅದ್ಭುತವಾದ ಔಷಧಿ ನಮ್ಮ ಈ ಶಂಖ ಪುಷ್ಪಿ ಗಿಡದಲ್ಲಿದೆ. ಅದನ್ನು ಇವತ್ತು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಈಗ ರೆಡಿಯಾಗಿದೆ, ಇದನ್ನು ಶೋಧಿಸ್ಕೊಳ್ಳೋಣ. ಗ್ರೀನೇ ಇಲ್ಲದೆ ಇರುವಂತ ಗ್ರೀನ್ ಟೀ ಕುಡಿತಿರ್ತೀವಿ, ಅದ್ಭುತವಾಗಿರ್ತಕ್ಕಂತಹ ಗ್ರೀನ್ ಟೀ ಇವಾಗ ರೆಡಿ ಮಾಡಿದ್ದೀವಿ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡ್ರೂ ಪರವಾಗಿಲ್ಲ, ಹಾಕ್ಕೊಳ್ಳದೆ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಹಾಕಿ ತೋರಿಸ್ತೀನಿ. ಕುಡಿಯೋದಕ್ಕೆ ಭಾಳ ಹಿತಕರವಾಗಿರುತ್ತೆ, ಮತ್ತು ನಿಂಬೆ ಹಣ್ಣಿನಲ್ಲಿ ಕೂಡ ಆರೋಗ್ಯಕರವಾದ ಅಂಶಗಳು ಬೇಕಾದಷ್ಟು ಇರುತ್ತೆ. ಜೇನುತುಪ್ಪವನ್ನು ಕೂಡ ನಾವು ಸೇರಿಸ್ಕೊಂಡಿದ್ದೀವಿ. ಶಂಖ ಪುಷ್ಪದಿಂದ ಮಾಡಿರ್ತಕ್ಕಂಥ ಶಂಖ ಪುಷ್ಪ ಗಿಡದ ಎಲೆ ಮತ್ತು ಹೂವು ಎರಡನ್ನು ಹಾಕಿ ಮಾಡಿರ್ತಕ್ಕಂತಹ ಟೀ ರೆಡಿಯಾಗಿದೆ. ಕುಡಿದು ನೋಡಿ, ಕುಡಿಯೋಕ್ಕೂ ಸೊಗಸಾಗಿರುತ್ತೆ. ಅಷ್ಟೇ ಅಲ್ಲ, ಕುಡಿಯೋದ್ರಿಂದ ಬೇಕಾದಷ್ಟು ರೀತಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮೂತ್ರಕೋಶದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ಕೂಡ ಇದು ನಿವಾರಣೆಯನ್ನು ಮಾಡಿಕೊಡುತ್ತೆ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಸಸ್ಯಗಳು ನಮ್ಮಲ್ಲಿ ಬೇಕಾದಷ್ಟಿದೆ. ಇದನ್ನೆಲ್ಲವನ್ನು ಕೂಡ ಸಂರಕ್ಷಣೆ ಮಾಡೋದು, ಸರಿಯಾಗಿ ಬೆಳೆಸೋದು, ಅದನ್ನು ಸರಿಯಾಗಿ ಉಪಯೋಗಿಸೋದು ಮಾಡೋದರಿಂದ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೋದು. ಏನಂತೀರಾ ನೋಡಿ? ಮತ್ತೆ ಯಾಕೆ ತಡ? ಎಲ್ಲ ಸ್ನೇಹಿತರಿಗೂ ತಿಳಿಸಿ, ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ